ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ, ಹೆಂಗಿದ್ರೆಲ್ಲ ಸೂಪರ್ವಾಗಿದ್ರೆ ಅಂದ್ಕೊತೀನಿ. ಇವತ್ತು ಬಂದುಬಿಟ್ಟು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಮನೆ ರಿಜಿಸ್ಟ್ರೇಷನ್ ಮಾಡಿಸ್ತಾಯಿದ್ದೀವಿ, ಇವತ್ತು ಹೋಗ್ತಾಯಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡ್ತೀನಿ, ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟನ್ನ ಮಾಡಿ ಕ್ಲಿಪ್ ತೋರಿಸ್ತೀನಿ. ವೀಡಿಯೋ ಇಷ್ಟಾದ್ರೂ ಗೊತ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಮ್ಮನೆಗೆ ಇಲ್ಲ, ಈಗ ಬರೀ ಪಾಡಿ ಇತ್ತು, ಆರು ಒಳ್ಳೆ ಆಯ್ತು. ಒಂದಿಗೆ ಮುಂದೆ ದಿನಾಂಕ ನೋಡಿದ್ರಲ್ಲ ನಮ್ಮ ಹಳೆ ಮನೆ, ಮತ್ತು ರಿಜಿಸ್ಟ್ರೇಷನ್ನ ಮಾಡಿದ್ವಿ. ಏನಕ್ಕೆ ಆ ಮನೇನ ಕೊಟ್ಬಿಟ್ವಿ ಅಂದರೆ ಸೇಲ್ ಮಾಡಿದ್ವಿ ಅಂತ ನಿಮಗೆಲ್ಲರಿಗೂ ಗೊತ್ತಿ ಡೌಟ್ ಬಂದಿರುತ್ತೆ. ಏನಕ್ಕೆ ಅಂತ ಅಂದರೆ, ನೀವು ನಮ್ಮ ಮನೆ ನೋಡಿದ್ರೆ ಗೊತ್ತಿರುತ್ತೆ, ತುಂಬಾ ವಸ್ತಿ ಹಿಡಿದ್ಬಿಟ್ಟಿತ್ತು. ಅದಾದಮೇಲೆ ನಮ್ಮದು ಒಂದು ಇನ್ನಂತ ಹೇಳ್ತಾರೆ, ಗೋಡೆ ಎಲ್ಲ ಒದ್ದೆ ಒದ್ದೆ ಥರ ಆಗಿ ವಸ್ತಿ ಹಿಡಿದಿತ್ತು. ಅದಕ್ಕೆ ನಿನ್ನೆ ನಾವು ಸೇಲ್ನ ಮಾಡಿದ್ದು. ಖುಷಿ ಇದೆ ಸೇಲ್ ಮಾಡಿದ್ದು, ಬಟ್ ಅಷ್ಟೇ ಚೆನ್ನಾಗೆ ಮನೇಲಿ ಮೆಮೊರೀಸ್ ಕೂಡ ಇದೆ. ವೀಡಿಯೋ ಮಾಡಿದ್ದು ಬಂದುಬಿಟ್ಟು, ಮನೆ ವೀಡಿಯೋ ಮಾಡಿದ್ದು ಬಂದುಬಿಟ್ಟು ನಮ್ಮ ಬಾಬ. ಅದಕ್ಕೆ ನಿನ್ನೆ ನಾನು ಆ್ಯಕ್ಚುಲಾಗಿ ನಾನು ಆಲೋಕ್ಸಿದ್ದೀನ, ನಮ್ಮ ಮನೆಯಿಂದ ಹೊರಟಿದ್ದು ಹೊಸ ಮನೆಗೆ ಬಂದಿದ್ದು ಬಿಟ್ಟರೆ ಆ ಮನೆಗೆ ಇನ್ನು ಹೋಗಲೇ ಇಲ್ಲ. ನಾನು ನಮ್ಮ ಬಾಬ ಹೋಗಿದ್ದು ಲಾಸ್ಟ್ ಡೇ, ಅದಕ್ಕೆ ನಾನು ನಮ್ಮ ಬಾಬಂಗೆ ಹೇಳಿದ್ದೆ, ತುಂಬ ನೇಮ್ಸ್ ಕೊಟ್ಬಿಟ್ಟಿದ್ದೆ, ಬಾಬ ಮರಿಬಿಡಿ, ವೀಡಿಯೋ ಮಾಡ್ಕೊಬನ್ನಿ, ವೀಡಿಯೋ ಮಾಡ್ಕೊಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ವ್ಯೂವರ್ಸ್ ಎಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಬಾಬ ಏನು ಹೊರಟಿದ್ರೆ ಅಂದರೆ, ಫಸ್ಟು ಅಲ್ಲಿ ತಗೊಂಡಿದ್ದಾರಲ್ಲ ಅವರು ಎಲ್ಲ ಬಂದಿದ್ರು ಅಂತ ನಮ್ಮ ಹೇಳ್ತಿದ್ರು. ನಿಮ್ಮ ಬಾಬ ಪಟಕ್ ಅಂತ ಓಡೋಗ್ಬಿಟ್ಟು ಫಸ್ಟು ಮನೆಯಲ್ಲಿ ಮನೆಯದು ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಫಸ್ಟ್ ಇಲ್ಲ, ನನ್ನ ನಾದಿನಿ ಕೇಳಿ ನನ್ನ ಮಗಳು ಕೇಳೋಳೆ ವೀಡಿಯೋ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಬಾಬ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಬಾಬ ವೀಡಿಯೋ ನೋಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಬ ವೀಡಿಯೋ ಮಾಡ್ಕೊಂಡು ಬಂದಿರೋದಕ್ಕೆ. ವೀಡಿಯೋನ ತೋರಿಸಿದ್ದಾರೆ, ಕೆಳಗಡೆ ಮತ್ತು ಮೇಲ್ಗಡೆ ಇದ್ದಿದ್ದು. ಮುಂಚೆ ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ವಿ, ಒಂದು ಮೇನ್ ಫಸ್ಟ್ ರೂಮ್ ಬರುತ್ತಲ್ಲ ಅದು ನಮ್ಮ ಅಜ್ಜಿ ಇದ್ದಿದ್ದು, ಮತ್ತು ಕೆಳಗಡೆ ನಮ್ಮ ಮಮ್ಮಿ ಎಲ್ಲ ನಿಂತಿದ್ದಾರಲ್ಲ ಅದು ಬಂದ್ಬಿಟ್ಟು ನಾವಿದ್ದು, ಮೇಲ್ಗಡೆನೂ ಕೂಡ ನಾವಿದ್ದಿದ್ದು. ಬಟ್ ಮುಂಚೆ ನಾವು ಚಿಕ್ಕವರಿದ್ದಾಗ ಮೇಲ್ಗಡೆ ಮನೇನ ಬಾಡಿಗೆ ಕೊಟ್ಟಿದ್ವಿ. ತುಂಬಾ ಹಳೆಯ ಮನೆ ಅದು, ನಿಮಗೆ ಒಂದು 80 ಇಯರ್ಸ್ ಆಗಿರ್ಬೋದು, ಅಷ್ಟು ಹಳೆ ಮನೆ. ಅದಕ್ಕೆ ನಾನು ಗೋಡೆಯೆಲ್ಲ ಕಿತ್ಕೊಂಡು ಬರ್ತಿತ್ತು. ಅದಾದಮೇಲೆ ನಮಗೇನಂತಂದರೆ ಹೊಸ ಮನೆಗೆ ಹೋಗೋಣ ಕಟ್ಟಿ ಅಂತ ಹೇಳ್ಬಿಟ್ಟು ಅದು ಬಂದು. ಆಮೇಲೆ ಏರಿಯಾ ನಮ್ಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಅಲ್ಲಿ, ಒಂಥರ ಏನು ಹೇಳ್ತಾರೆ ಅಕ್ಕಪಕ್ಕ ಮನೆಯವರೆಲ್ಲ ನಮಗೆ ತುಂಬ ಪ್ರಾಬ್ಲಮ್ಗಳು ಆಗ್ತಿತ್ತು. ಅಂತಂದರೆ ಯಾವ ಥರ ಪ್ರಾಬ್ಲಮ್ಮು ಅಂತಂದರೆ ಒಂಥರ ಇರಿಟೇಷನು ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಏರಿಯಾ ಎಲ್ಲ ಇಷ್ಟ ಆಗ್ತಿರಲಿಲ್ಲ ನಮಗೆ. ಅದಕ್ಕೆ ನಾನು ನಾವು ಮನೇನ ಸೇಲ್ ಮಾಡಿದ್ದು.
ಇಷ್ಟನ್ನೇ ಹಳೆ ಮನೆ ಹೇಗಿತ್ತು ಏನು ಅಂತ ಅಂತ ಹೇಳಿಬಿಟ್ಟು ನೀವೆಲ್ಲರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಗೊತ್ತು ತುಂಬಾ, ಅದು ಬೇರೆ ಮನೆ ಖಾಲಿ ಮಾಡಿದ್ರಲ್ಲ, ಖಾಲಿ ಮನೆ ವಿಡಿಯೋ ಅಲ್ವಾ, ಸ್ವಲ್ಪ ಇನ್ನೂ ನಿಮಗೆ ವರ್ಸ್ ಥರ ಕಾಣಿಸ್ಬೋದು. ಬಟ್ ನಾವಲ್ಲೇ ಇದ್ದಿದ್ವಿ, ಎಷ್ಟು ಕಷ್ಟಪಟ್ಟು ನೀವು ಎಲ್ಲ ಹೇಳ್ತೀರಲ್ವಾ ಬರೀ ಸುಖನೇ ನೋಡಿದ್ರೆ ಅಂತ ಹೇಳಿಬಿಟ್ಟು, ಇಲ್ಲ ನಾನು ಎಷ್ಟು ನಮ್ಮ ಮನೇಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೂ ಗೊತ್ತು. ನಾನು ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ, ಒಂದೊಂದು ರೀತಿಲಿ ಒಂದೊಂದು ಥರ ಕಷ್ಟಪಟ್ಟಿದ್ದೀವಿ. ನಾನೇ ಆಗಿರ್ಬೋದು, ನಮ್ಮನೆ ಆಗಿರ್ಬೋದು, ನಮ್ಮ ಅಕ್ಕನೇ ಆಗಿರ್ಬೋದು, ನಮ್ಮ ಮದುವೆ ಆಗಿ ಬಂದಾಗ ಒಂಥರ ಕಷ್ಟಪಟ್ಟಿದ್ದಾರೆ. ಯಾಕಂತಂದರೆ ನಮ್ಮಜ್ಜಿ ಸ್ವಲ್ಪ ವಿಚಿತ್ರ ಗೊತ್ತಿರುತ್ತೆ ಅತ್ತೆ ಅಂತಂದರೆ ಯಾವ ಥರ ಅಂತ ಹೇಳಿಬಿಟ್ಟು. ನಮ್ಮಮ್ಮ 3 ಆಪ್ರೇಷನ್ ಮಾಡಿಸ್ಕೊಂಡು ನಾವಿನ್ನೂ ಚಿಕ್ಕ ಮಕ್ಕಳು ಎಷ್ಟು ಕಷ್ಟಪಟ್ಟು ಸಾಕಿರಬೇಕು, ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಬಟ್ ತುಂಬ ಕಷ್ಟಪಟ್ಟಿದ್ದೀವಿ, ಆ ಕಷ್ಟಕ್ಕೆ ಇವಾಗ ಫಲ ಸಿಗ್ತಿದೆ, ಒಂದೊಳ್ಳೆ ಭಾವ ಸಿಕ್ಕಿದ್ದಾರೆ ಈ ಥರ. ಆಮೇಲೆ ಎಷ್ಟೊಂದು ಜನ ಕೇಳ್ತಿದ್ರಿ, ಅಕ್ಕ ನಿಮ್ದು ಯಾವಾಗ ಮದುವೆ, ನಿಮ್ದು ಯಾವಾಗ ಮದುವೆ ಅಂತ ಹೇಳಿಬಿಟ್ಟು. ನನ್ನ ಮದುವೆ ಇನ್ನೂ ಗೊತ್ತಿಲ್ಲ ನನಗೇನೇ, ಅದು ಯಾವಾಗ ಟೈಮ್ ಬರುತ್ತೆ ಅವಾಗ. ಈಗ ಸದ್ಯಕ್ಕಂತೂ ಇಲ್ಲ, ಒಂದು 4-5 ವರ್ಷ ಅಂತೂ ಇಲ್ಲ, ಆರಾಮ್ಸಾಗಿರಬೇಕು. ನಾನು ಎಷ್ಟೊಂದು ಜನ, ನಾನು ಈಗ ಚಾಮುಂಡೇಶ್ವರಿ ಬೆಟ್ಟದ ವೀಡಿಯೋ ಹಾಕಿದ್ದಾಗ ಎಷ್ಟೊಂದು ಜನ ಅಕ್ಕ ಮಾತ್ರಕ್ಕೆ ಮೆಸೇಜ್ ಹಾಕಿದ್ದೀರ, ಅಕ್ಕ ನಿಮ್ಮ ಮದುವೆ ಯಾವಾಗ ಅಂತ ಹೇಳಿಬಿಟ್ಟು. ನೋಡಿ, ಸದ್ಯಕ್ಕೆ ನನ್ನ ಮದುವೆ ಗೊತ್ತಿಲ್ಲ, ಅದಕ್ಕೆ ಕಾಲ ಬರಬೇಕು, ಕಾಲ ಬಂದಾಗ ದಾಗುತ್ತೆ. ಇವಾಗೊಂದು ಸದ್ಯಕ್ಕೆ ಆ ಥರ ಏನೂ ಇಲ್ಲ, ನೆಮ್ಮದಿಯಾಗಿರಬೇಕು ಅಷ್ಟೇ ನನ್ನ ಲೈಫಲ್ಲಿ. ಅದು ಬಂದಾಗ, ಆ ಟೈಮ್ ಬಂದಾಗ ಅದಾಗುತ್ತೆ. ಅಷ್ಟೇ ಮನೆ ಬಗ್ಗೆ ಮಾತಾಡ್ತಾ ಇದ್ದೆ, ಹೇಗೆ ಅನ್ನಿಸ್ತು ಏನು ಅಂತ ಅಂತ ಹೇಳಿಬಿಟ್ಟು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ನಿಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೆಕ್ಸ್ಟ್ ವೀಡಿಯೋಸ್ ನಿಲ್ತಂಕೆ ಎಲ್ಲರೂ ಖುಷಿಯಾಗಿರಿ.